ಗುಲ್ಬರ್ಗಾ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಹಾಕಿಕೊಂಡಿರ್ತಕ್ಕಂಥದ್ದು. ಆ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದ ಮುಖಾಂತರ ಜಿಲ್ಲಾಧಿಕಾರಿಗಳ ವೃತ್ತದ ಮುಖಾಂತರ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಒಂದು ಮನವಿ ಸಲ್ಲಿಸತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ವಿಷಯದಲ್ಲಿ ಇನ್ನೂ ಹಲವು ಪ್ರಮುಖವಾದ ವಿಷಯಗಳನ್ನು ನಮ್ಮ ಹಿರಿಯ ಮತ್ತು ದಲಿತ ಸಂಘರ್ಷ ಸಮಿತಿಯ ಐಕ್ಯ ಹೋರಾಟ ಚಾಲನಾ ಸಮಿತಿಯ ಮುಖಂಡರಾಗಿರ್ತಕ್ಕಂಥ ಎಸ್ ಆರ್ ಕೊಲ್ಲೂರು ಅವರು ಕೂಡ ಮಾತಾಡ್ತಾರೆ. ಕರ್ನಾಟಕ ಎಲೆಕ್ಷನ್ ಗಮನನೇ ಕೊಟ್ಟಿಲ್ಲ. ಇಂಥ ಪ್ರಧಾನಿ ಈ ದೇಶಕ್ಕೆ ಬೇಕಂತ ನಾವೆಲ್ಲರೂ ಕೂಡ ತಿಳ್ಕೊಬೇಕಾದ ಸಮಯದಲ್ಲಿ ಮತ್ತೆ ಇವತ್ತು ಒಟ್ಟಾರೆ ಮಾತನೇ ಆಡ್ತಲ್ಲ ಬಾಯಿ ಬರ್ತಿ. ಮೊನ್ನೆ ಪಾರ್ಲಿಮೆಂಟ್ ಸ್ಟಾರ್ಟ್ ಆಗದಂಥ ಸಂದರ್ಭದಲ್ಲಿ ಹೇಳಿದ್ರು ಅವ್ರು ಏನೋ ಒಂದು ಮಾತು ಹೇಳಿದ್ರು, ಅದಕ್ಕಿಂತ ಒಂದು ಅದ್ರ ಮಾತನೇ ಮಾತನಾಡಲ್ಲ. ಇವತ್ತು ಈ ದೇಶವನ್ನು ಆಡ್ತಕ್ಕಂಥ ಪ್ರಧಾನಿಗಳು ಭಾಳ ಸೂಕ್ಷ್ಮತೆ ಆಗಿರೋ ಪ್ರತಿಯೊಂದು ವಿಚಾರದ ಕೂಡ ದೇಶದ ಗಮನ ಕೊಡ್ತಕ್ಕಂಥದ್ದು ಪ್ರಧಾನಮಂತ್ರಿಯವರ ಗಮನನೇ ಇಲ್ಲ. ಆ ವಿಷಯ ಯಾವ ವಿಷಯದಲ್ಲಿ ಕೂಡ ಎಲ್ಲ ಘಟನೆ ಆದ ನಂತರ ಪ್ರತಿಕ್ರಿಯೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇನ್ನು ನಾವು ಖಂಡನೆ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ಮುಂದೆ 2024 ಇಂಥ ಪ್ರಧಾನಿಗಳು ಬೇಕಾದ ನಾವೆಲ್ಲ ಈ ದೇಶದ ಜನ ತಿಳ್ಕೊಳ್ಬೇಕಾದಂಥ ಸಂಗತಿ. ಈಗಾಗಲೇ ಮಂತ್ರಿಗಳೆಲ್ಲ 24 ನಾವು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡಿ ಈ ಮಣಿಪುರ ಸರ್ಕಾರ ವಶ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಪ್ರಗತಿಪರ ವಿಚಾರವನ್ನು ಕೂಡ ಭಾಗವಹಿಸಲು ವಿನಂತ.